हाय फ्रेंड्स, राज्य प्रवास कैगोल्तिरो प्रधानी मोदी केंपेगौड़र कंचिन प्रतिमे उद्घाटने माडलिद्दारे। देवनहल्लिय अंतर्राष्ट्रीय विमान निल्दाणद बळि निर्मिसलागिरो 108 अडि एत्तरद कंचिन प्रतिमे इदागिदे। ई प्रतिमे निर्मिसिरोदु याके अष्टक्कू नाडप्रभु केंपेगौड़र बग्गे निमगेष्टु गोत्तु? इवरु बेंगळूरिगे फौंडेशन हाकिद्दु हेगे? इवरु इष्टोंदु फेमस आगिद्दु हेगे? ಬೆಂಗಳೂರಿಗೆ ಇವರು ಕೊಟ್ಟಿರೋ ಕೊಡುಗೆ ಏನು? ಇವರು ಕಟ್ಟಿಸಿದ ಕೆರೆ, ದೇವಸ್ಥಾನಗಳು, ನಗರಗಳು ಈಗ ಹೇಗಾಗಿವೆ ಗೊತ್ತಾ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಕೆಲವರಿಗೆ ಹುಟ್ಟಿ ಬೆಳೆದ ಊರು, ಇನ್ನೂ ಕೆಲವರಿಗೆ ಅನ್ನ ಕೊಟ್ಟು ಜೀವನ ಕಟ್ಟಿಕೊಟ್ಟ ಊರು, ಇನ್ನೂ ಕೆಲವರಿಗೆ ಶಿಕ್ಷಣ ಕೊಟ್ಟ ಊರು, ಅದೇ ನಮ್ಮ ಬೆಂಗಳೂರು. ಕರ್ನಾಟಕದ 31 ಜಿಲ್ಲೆಗಳಲ್ಲಿರೋದು ಒಟ್ಟು 6.4 ಕೋಟಿ ಜನ. ಅದರಲ್ಲಿ ಬೆಂಗಳೂರು ಒಂದರಲ್ಲೇ 1.3 ಕೋಟಿಗೂ ಅಧಿಕ ಜನ ಇದ್ದಾರೆ. ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕಟ್ಟಡಗಳು ಕಾಣಿಸ್ತವೆ. ಅದರ ನಡುವೆ ಹಸಿರಸಿರಿ ಇರೋದು ಬೆಂಗಳೂರಿನ ಹೆಮ್ಮೆ. ಇದನ್ನು ನೋಡಿದ್ರೆ ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ಕನಸು ಒಂದು ಹಂತಕ್ಕೆ ನನಸಾಗಿದೆ ಅಂತ ಹೇಳಬಹುದು. ಬೆಂಗಳೂರು ಜಗದ್ವಿಖ್ಯಾತವಾಗೋದ್ರ ಜೊತೆಗೆ ಕಟ್ಟಿದ ಕೆಂಪೇಗೌಡರು ಕೂಡ ಫೇಮಸ್ ಆಗಿದ್ದಾರೆ. ಹಾಗಾದ್ರೆ ಕೆಂಪೇಗೌಡರ ಜೀವನ ಮತ್ತು ಅವರು ಬೆಂಗಳೂರಿಗೆ ಅಡಿಪಾಯ ಹಾಕಿದ ಕತೆ ನೋಡೋಣ ಬನ್ನಿ. ಜನನ ಮತ್ತು ಬಾಲ್ಯ. ಕೆಂಪೇಗೌಡರ ಮೂಲದ ಬಗ್ಗೆ ಹಲವಾರು ಕತೆಗಳಿವೆ. 1ನೇ ಕೆಂಪೇಗೌಡರು ಬೆಂಗಳೂರಿನ ಯಲಹಂಕದಲ್ಲಿ 1510ರಲ್ಲಿ ಜನಿಸಿದ್ರು. ತಂದೆ ಕೆಂಪನಂಜೇಗೌಡ, ತಾಯಿ ಲಿಂಗಮಾಂಬೆ. ಕೆಂಪನಂಜೇಗೌಡ ಯಲಹಂಕಕ್ಕೆ ನಾಡಪ್ರಭುಗಳಾಗಿದ್ರು. ತಮಿಳುನಾಡಿನ ಕಾಂಚಿಯಿಂದ ಕೆಂಪನಂಜೇಗೌಡರ ವಂಶಸ್ಥರು 15ನೇ ಶತಮಾನದ ಆರಂಭದಲ್ಲಿ ಇಲ್ಲಿಗೆ ಬಂದು ನೆಲೆಸಿದ್ರು. ಸುಮಾರು 70 ವರ್ಷಗಳಿಂದ ಯಲಹಂಕವನ್ನು ನೋಡಿಕೊಳ್ತಿದ್ರು. ಮೂಲತಃ ಕನ್ನಡಿಗರೇ ಆಗಿದ್ದ ಇವರು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಆಳ್ವಿಕೆ ನಡೆಸ್ತಿದ್ರು. ಅದೇ ರೀತಿ ಕೆಂಪೇಗೌಡರು ಕೂಡ ಚಿಕ್ಕಂದಿನಿಂದಲೇ ಲೀಡರ್ಶಿಪ್ ಗುಣಗಳನ್ನು ಬೆಳೆಸಿಕೊಂಡಿದ್ರು. 9 ವರ್ಷ ಗುರುಕುಲದಲ್ಲಿ ಕಳೆದ ಗೌಡ್ರು. ಕೆಂಪನಂಜೇಗೌಡರು ತಮ್ಮ ಮಗ ಕೆಂಪೇಗೌಡರನ್ನ ಹೆಸರುಘಟ್ಟ ಬಳಿ ಇರೋ ಐವರು ಕುಂಡಾಪುರ ಅಂದ್ರೆ ಐಗೊಂಡಪುರದಲ್ಲಿ ಗುರುಕುಲಕ್ಕೆ ಸೇರಿಸಿದ್ರು. ಇಲ್ಲಿ ಸುಮಾರು 9 ವರ್ಷಗಳ ಕಾಲ ಇದ್ರು ಕೆಂಪೇಗೌಡರು. ಈ ವೇಳೆ ಗುರುಗಳಾದ ಮಾಧವ ಭಟ್ಟರ ಮಾರ್ಗದರ್ಶನದಲ್ಲಿ ರಾಜ್ಯ ಸೂತ್ರ ವಹಿಸಿಕೊಳ್ಳುವ ಎಲ್ಲಾ ಅರ್ಹತೆ ಮತ್ತು ದಕ್ಷತೆಗಳನ್ನು ಪಡೆದುಕೊಂಡ್ರು. ಎಲ್ಲದರಲ್ಲೂ ಯಶಸ್ವಿಯಾಗಿ ಶಿಕ್ಷಣ ಪಡೆದು ನೆಚ್ಚಿನ ಶಿಷ್ಯರಾದ್ರು. ದೇಶ ಸಂಚಾರಕ್ಕೆ ಹೊರಟ ಕೆಂಪೇಗೌಡರು. ಹೀಗೆ ವಿದ್ಯೆ ಪೂರ್ಣಗೊಳಿಸಿದ ಕೆಂಪೇಗೌಡರು ತನ್ನ ಗುರುಕುಲದ ಸ್ನೇಹಿತ ನಾರಾಯಣ ಭಟ್ಟರನ್ನು ಕರೆದುಕೊಂಡು ದೇಶ ಸಂಚಾರಕ್ಕೆ ಹೊರಟ್ರು. ಈ ವೇಳೆ ಅವರಿಬ್ಬರು ವಿಜಯನಗರಕ್ಕೆ ಭೇಟಿ ನೀಡಿದ್ರು. ಅಲ್ಲಿನ ವೈಭವ ಸೊಬಗು ಕಂಡು ಬೆರಗಾದ್ರು. ನಾನು ಯಾಕೆ ಇಂಥದ್ದೊಂದು ನಗರವನ್ನು ಸೃಷ್ಟಿಸಬಾರದು ಅನ್ನೋ ಪ್ರಶ್ನೆ ಇವರಲ್ಲಿ ಮೂಡುತ್ತೆ. ಇದರ ನಡುವೆ ಪ್ರಾಪ್ತ ವಯಸ್ಸಿಗೆ ಬಂದಿದ್ದ ಕೆಂಪೇಗೌಡರಿಗೆ ಚಿನ್ನಾಂಬೆಯೊಂದಿಗೆ ಮದುವೆ ಆಯಿತು. 1531ರಲ್ಲಿ ಯಲಹಂಕದ ರಾಜ್ಯಭಾರ. ಮದುವೆ ಆದ ಬಳಿಕ ಕೆಂಪೇಗೌಡರು 1531ರಲ್ಲಿ ಯಲಹಂಕ ನಾಡಿನ ರಾಜ್ಯಭಾರ ವಹಿಸಿಕೊಂಡ್ರು. ತಮ್ಮ ಸುತ್ತಲಿನ ನಾಡುಗಳಾದ ಶಿರಾ, ಹೊಳುವನಹಳ್ಳಿ, ದೊಡ್ಡಬಳ್ಳಾಪುರ, ಸೋಲೂರು, ಚನ್ನಪಟ್ಟಣ ಮತ್ತು ಚಿಕ್ಕಬಳ್ಳಾಪುರದ ಪಾಳೇಗಾರರ ಕಿರಿಕನ್ನು ಯಶಸ್ವಿಯಾಗಿ ಹಿಂದಟ್ಟಿದ್ರು. ನಂತರ 2ನೇ ಬಾರಿಗೆ ವಿಜಯನಗರಕ್ಕೆ ಭೇಟಿ ನೀಡಿದ್ರು. ಆಗ ವಿಜಯನಗರದ ಅರಸ ಅಚ್ಯುತರಾಯರಾಗಿದ್ರು. ಈ ವೇಳೆ ಕೆಂಪೇಗೌಡರು ನವನಗರ ನಿರ್ಮಿಸೋ ಕನಸನ್ನ ಹೇಳಿಕೊಳ್ತಾರೆ. ಇದರಿಂದ ಸಂತಸಗೊಂಡ ಅಚ್ಯುತರಾಯರು ಒಪ್ಪಿಗೆಯ ಜೊತೆ ನಗರ ನಿರ್ಮಾಣಕ್ಕೆ ವಿಜಯನಗರ ಸಾಮ್ರಾಜ್ಯದ ಕಡೆಯಿಂದ 50,000 ವರಹಗಳನ್ನು ಕೂಡ ಕೊಟ್ಟರು. ಕೆಂಪೇಗೌಡರ ಗತ್ತು ಗಾಂಭೀರ್ಯ ನೋಡಿ ಧರ್ಮವೀರ ಅನ್ನೋ ಬಿರುದು ಕೂಡ ನೀಡಿದ್ರು. ಬೆಂಗಳೂರಿಗೆ ಅಡಿಗಲ್ಲು ಹಾಕಿದ ಗೌಡ್ರು. ಎಸ್, ಹೀಗೆ ವಿಜಯನಗರ ಅರಸರ ಬಳಿ ಪರ್ಮಿಷನ್ ತಗೊಂಡು ಬಂದ ಕೆಂಪೇಗೌಡರು ವೇಗವಾಗಿ ಬೆಂಗಳೂರು ನಗರ ನಿರ್ಮಾಣದ ಕೆಲಸದಲ್ಲಿ ತೊಡಗಿಸಿಕೊಂಡ್ರು. ಪೂರ್ವಭಾವಿಯಾಗಿ ಯೋಜನಾ ನಕ್ಷೆಯೊಂದನ್ನು ಸಿದ್ಧಪಡಿಸಿಕೊಂಡ್ರು. 1537ರಲ್ಲಿ ನಗರ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕೇ ಬಿಟ್ರು. ಇಂದಿನ ಚಿಕ್ಕಪೇಟೆ ಸರ್ಕಲ್ನಿಂದ 4 ನೇಗಿಲುಗಳನ್ನು ಕಟ್ಟಿ 4 ದಿಕ್ಕುಗಳಿಗೆ ಬಿಡಲಾಗುತ್ತೆ. ಅವುಗಳು ಎಲ್ಲಿ ನಿಲ್ಲುತ್ತವೋ ಅಲ್ಲಿಯವರೆಗೆ ನಗರ ವಿಸ್ತರಣೆ ಅಂತ ಪ್ಲಾನ್ ಮಾಡಲಾಯಿತು. ನಂತರ 4 ಕಡೆಗೂ 4 ದ್ವಾರಗಳನ್ನು ನಿರ್ಮಿಸಿದ್ರು. ಅವುಗಳಿಗೆ ಹಲಸೂರು ಹೆಬ್ಬಾಗಿಲು, ಕೆಂಗೇರಿ ಹೆಬ್ಬಾಗಿಲು, ಯಶವಂತಪುರ ಹೆಬ್ಬಾಗಿಲು ಮತ್ತು ಯಲಹಂಕ ಹೆಬ್ಬಾಗಿಲು ಅಂತ ಹೆಸರಿಟ್ರು. ಕೋಟೆ ನಿರ್ಮಾಣದ ವೇಳೆ ಮೇನ್ ಗೇಟ್ ನಿಲ್ತಿರಲಿಲ್ಲ.
ಇದೇ ಕಾರಣಕ್ಕೆ ಸೊಸೆ ಲಕ್ಷ್ಮೀದೇವಿ ಆತ್ಮಸಮರ್ಪಣೆ ಮಾಡಿಕೊಂಡ್ರು ಅನ್ನೋ ಕತೆ ಕೂಡ ಇದೆ. ವಿವಿಧ ಕೆಲಸಗಳ ಎಕ್ಸ್‌ಪರ್ಟ್ ಗಳನ್ನ ಕರೆಸಿಕೊಂಡ್ರು. ಅಕ್ಕಿಪೇಟೆ, ಬಳೆಪೇಟೆ, ಅರಳೆಪೇಟೆ, ಉಪ್ಪಾರಪೇಟೆ, ದೊಡ್ಡಪೇಟೆ, ಚಿಕ್ಕಪೇಟೆ ಹೀಗೆ ಹಲವು ಪೇಟೆಗಳ ಹೆಸರು ಇಂದಿಗೂ ಪ್ರಚಲಿತದಲ್ಲಿವೆ. ಗ್ರಾಮಗಳ ಉದಯ, ಕೋಟೆಗಳ ನಿರ್ಮಾಣ, ಕೆಂಪೇಗೌಡರ ಕಾಲದಲ್ಲಿ ನಗರ ನಿರ್ಮಾಣದ ಜೊತೆಗೆ ಹಲವು ಗ್ರಾಮಗಳು ಕೂಡ ಹುಟ್ಟಿಕೊಂಡವು. ಆಯಕಟ್ಟಿನ ಸ್ಥಳಗಳಲ್ಲಿ ಕೋಟೆಗಳನ್ನು ಕಟ್ಟಲಾಯಿತು. ರಕ್ಷಣೆಗಾಗಿ ಕಾವಲು ಗೋಪುರಗಳನ್ನು ಕೂಡ ನಿರ್ಮಿಸಿದ್ರು. ಈಗಿನ ಲಾಲ್ಬಾಗ್ನಲ್ಲಿ ಬಂಡೆಗಲ್ಲಿನ ಮೇಲಿರೋ ಈ ಗೋಪುರ ಬಂಡೆ ಮಹಾಕಾಳಿ ದೇವಸ್ಥಾನದ ಬಳಿ, ಹಲಸೂರು ಕೆರೆಯ ದಂಡೆ ಮೇಲೆ ಮತ್ತು ರಮಣಶ್ರೀ ಪಾರ್ಕ್ನಲ್ಲಿ ಈಗಲೂ ಈ ಗೋಪುರಗಳಿವೆ. ಗೌಡರ ವೈಜ್ಞಾನಿಕ ನೀರಾವರಿ ಯೋಜನೆಗಳು ನಗರ ಮಾತ್ರವಲ್ಲ, ಇವರ ನೀರಾವರಿ ಪ್ಲಾನಿಂಗ್ ಕೂಡ ತುಂಬಾ ಆಧುನಿಕವಾಗಿಯೇ ಇದ್ವು. ಮನೆ ದೇವತೆ ಕೆಂಪಮ್ಮನ ಹೆಸರಲ್ಲಿ ಕೆಂಪಾಂಬುದಿ ಕೆರೆ ಕಟ್ಟಿಸಿದ್ರು. ಅದೇ ರೀತಿ ಧರ್ಮಾಂಬುದಿ ಕೆರೆ ಕಟ್ಟಿಸಿದ ಜಾಗದಲ್ಲಿ ಇಂದು ಮೆಜೆಸ್ಟಿಕ್ ಬಸ್ ನಿಲ್ದಾಣ ಇದೆ. ಪತ್ನಿ ಚನ್ನಮ್ಮನ ಹೆಸರಲ್ಲಿ ಚನ್ನಮ್ಮನ ಕೆರೆ ಕಟ್ಟಿಸಿದ್ರು. ಆದ್ರೀಗ ಆ ಜಾಗದಲ್ಲಿ ಕೆರೆ ಬದಲಿಗೆ ಪಾರ್ಕ್ ಮತ್ತು ರಾಜ ಕಾಲುವೆ ಇದೆ. ಸಂಪಂಗಿ ಕೆರೆ ಕಟ್ಟಿಸಿದ್ರು. ಆದ್ರೀಗ ಆ ಜಾಗದಲ್ಲಿ ಕಂಠೀರವ ಸ್ಟೇಡಿಯಂ ಇದೆ. ಅವರು ಆಗಿನ ಕಾಲದಲ್ಲೇ ದೂರದೃಷ್ಟಿ ಇಟ್ಕೊಂಡು ಕೆರೆ ಕಟ್ಟಿಸಿದ್ರು. ಈಗಿನವರು ದೂರದೃಷ್ಟಿ ಇಟ್ಕೊಂಡೇ ದುರ್ಬುದ್ಧಿ ತೋರಿಸಿ ಕೆರೆ ಮಾಯ ಮಾಡ್ತಿರೋದು ದುರಂತ. ದೈವ ಭಕ್ತರಾಗಿದ್ದ ಕೆಂಪೇಗೌಡ, ಕೆಂಪೇಗೌಡರು ಅಪ್ಪಟ ದೈವ ಭಕ್ತರಾಗಿದ್ರು. ತಮ್ಮ ಆಳ್ವಿಕೆಯ ಕಾಲದಲ್ಲಿ ಬೆಂಗಳೂರು, ಶಿವಗಂಗೆ, ಮಾಗಡಿ ಮುಂತಾದ ಕಡೆ ಅಸಂಖ್ಯ ದೇವಾಲಯಗಳನ್ನು ಕಟ್ಟಿಸಿದ್ರು. ಹೀಗೆ ಜನಪರ ಆಡಳಿತಕ್ಕೆ ಹೆಸರುವಾಸಿಯಾದ ಕೆಂಪೇಗೌಡರು 1569ರಲ್ಲಿ ವಿಧಿವಶರಾದ್ರು. ಆದ್ರೆ ಅವರ ಹೆಸರು ಮಾಡಿದ ಕೆಲಸ ಇಂದಿಗೂ ಜೀವಂತವಾಗಿದೆ. ಮಾಗಡಿ ಬಳಿಯ ಕೆಂಪಾಪುರ ಗ್ರಾಮದಲ್ಲಿ ಇವರ ಸಮಾಧಿ ಇದೆ ಅಂತ ಸಂಶೋಧನೆಯಿಂದ ತಿಳಿದು ಬಂದಿದೆ. ಫ್ರೆಂಡ್ಸ್, ಇದಾಗಿತ್ತು ಬೆಂಗಳೂರು ಕಟ್ಟಿದ ನಾಡಪ್ರಭು ಕೆಂಪೇಗೌಡರ ಜೀವನದ ಕಥೆಯನ್ನ ನಿಮ್ಮ ಮುಂದಿಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.